ನೋಡಿ ದಿಲೀಪ್ ಅವರೇ ಈಗ ಪೇಪರ್ ಬೆಲೆ ಜಾಸ್ತಿ ಪೋಸ್ಟೇಜ್ ಜಾಸ್ತಿ ಬಸ್ ಚಾರ್ಜ್ ಜಾಸ್ತಿ ಹಾಳಾಗಿ ಹೋಗಲಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳೋದಿಕ್ಕೆ ಒಂದು ಪುಸ್ತಕ ತಗೊಂಡು ಓದೋಣ ಅಂತಂದ್ರೆ 100 ರೂಪಾಯಿ ಕಮ್ಮಿ ಯಾವುದಾದರೂ ಒಂದು ಕವನ ಸಂಕಲನ ಸಿಗುತ್ತಾ ಹೇಳಿ ಸ್ವಾಮಿ ನೀವು ಹೇಳೋದು ನಿಜಾನೇ ಈಗ ಆಗಿರೋ ಸಾಲ ತೀರಿಸೋದಿಕ್ಕೆ ನಾನು ನಿಮ್ಮತ್ರ ಹೊಸ ಸಾಲ ಕೇಳಣ ಅಂತ ಇದ್ದೀರಿ ಕರೆಕ್ಟ್ ಕರೆಕ್ಟ್ ಹಿಡ್ಕೊಳ್ಳೋಣ ಬಾ ಬಿಟ್ಟಮ್ಮ ವಾಳು ಪುಟ ವಾಳು ಪುಟ संपादने दिलीप ಈ ಆನಂದ ನಿವಾಸದಲ್ಲಿ ಯಾರ ಬಗ್ಗೆ ಡೀಟೇಲ್ಸ್ ಬೇಕಾದರೂ ಅವರ ಹತ್ರ ಸಿಗುತ್ತೆ ಗೊತ್ತಿತ್ತು ಆದ್ರೆ ಯಾವುದಕ್ಕೂ ಇನ್ಮೇಲೆ ಇನ್ನು ಸ್ವಲ್ಪ ಹುಷಾರಾಗಿರಬೇಕು ಥ್ಯಾಂಕ್ಸ್ ಫಾರ್ ದಿ ಇನ್ಫರ್ಮೇಷನ್ ನಾನು ಇನ್ನು ಬರಲೇ ಅಯ್ಯೋ ಬಿಎಂಸಿಗಳೇ ಏನು ಹಾಗೆ ಹೊರಟ್ಬಿಟ್ರಲ್ಲಪ್ಪ ನನ್ನ ದುಡ್ಡಿನ ಗತಿ ಐ'ಮ್ ಸಾರಿ ಕವಿಗಳೇ ಏನೋ 300 400 ಅಂದ್ರೆ ಕೊಡಬಹುದಿತ್ತು ನೀವು ಹೇಗೆ ನಮ್ಮ 5000 ಕೇಳ್ತಿದ್ರಲ್ಲ ಯಾರು ಜೇಬಲಿಕ್ಕೆ ಓಡಾಡಲ್ಲ ಸರಿ ಹಾಗಾದ್ರೆ ನಡೀರಿ ನಾನು ನಿಮ್ಮ ಜೊತೆ ಬ್ಯಾಂಕಿಗೆ ಬರ್ತೀನಿ ಅಲ್ಲೇ ಕೊಡ್ಬೇಕ್ರಿ ಸಮಾಧಾನ ಸಮಾಧಾನ ಈಗ ಸದ್ಯಕ್ಕೆ ನನ್ನ ಬ್ಯಾಂಕಲ್ಲಿ ಅಷ್ಟೊಂದು ದುಡ್ಡಿಲ್ಲ ಒಂದ ಎರಡು ದಿನ ಹೋಗ್ಲಿ ನೋಡೋಣ ದಿಲೀಪ್ ಅವರೇ ಬಡಕವಿ ಕಷ್ಟದಲ್ಲಿ ಇದ್ದಾನೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಡಿಪ್ಪ ನೋಡೋಣ ಅಂತ ಹೇಳಿದ್ನಲ್ಲ ಕವಿಗಳೇ ನಾನು ಬರ್ತೀನಿ ದಿಲೀಪ್ ಅವರೇ ನಾನು ಈಗ ನಿಮ್ಮ ಹತ್ರ ದುಡ್ಡು ಕೇಳಿದ ವಿಚಾರ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಗೊತ್ತಾಗೋದು ಬೇಡ ಸರಿ ಬರ್ತೀನಿ ಬೈ ಬಿಡಿ ಪುಟಮ್ಮ ಅಂಕಲ್ ನನ್ನ ದುಡ್ಡು ಕೊಡ್ತಾರಲ್ವ ಪಂಪಾ ರನ್ನ ಪೊನ್ನ ಆದಷ್ಟು ಬೇಗ ಈ ಕೋಪನ ಸಮಸ್ಯೆನ ಬಗೆಹರಿಸಿಪ್ಪಾ